ಮುರುಘಾಶ್ರೀ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಮುರುಘಾಶ್ರೀಗಳಿಗೆ ಇದೀಗ ಪರೀಕ್ಷೆಗೆ ಒಳಪಡಿಸಲಾಗಿರುವಂಥದ್ದು, ಅದು ಕೂಡ ಪುರುಷತ್ವ ಪರೀಕ್ಷೆ. ನಿನ್ನೆ ರಾತ್ರಿ ಮುರುಘಾಶ್ರೀಗಳಿಗೆ ಪುರುಷತ್ವ ಪರೀಕ್ಷೆ. ಮುರುಘಾಶ್ರೀ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಈ ಹಿನ್ನೆಲೆಯಲ್ಲಿ ಮುರುಘಾಶ್ರೀಗಳಿಗೆ ಪುರುಷತ್ವ ಪರೀಕ್ಷೆ. ಪುರುಷತ್ವ ಪರೀಕ್ಷೆಯ ವರದಿಯನ್ನ ಸಲ್ಲಿಸಿದ ವೈದ್ಯರು ಪೊಲೀಸರಿಗೆ ಪರೀಕ್ಷೆಯ ವರದಿ ಸಲ್ಲಿಕೆಯಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿನೇ ಪರೀಕ್ಷೆಯನ್ನ ಮಾಡಿಸಲಾಗಿದೆ. ಪರೀಕ್ಷೆಯ ವರದಿಯನ್ನ ವೈದ್ಯರು ಇದೀಗ ಸಲ್ಲಿಸಿದ್ದಾರೆ ಪೊಲೀಸರಿಗೆ. ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸಿದ ಪೊಲೀಸರು. ಪುರುಷತ್ವ ಪರೀಕ್ಷೆಯಲ್ಲಿ ಶ್ರೀಗಳು ಪಾಸಿಟಿವ್ ಅನ್ನುವಂತಹ ಮಾಹಿತಿ ಸಿಗ್ತಾರೆ. ಈ ಪರೀಕ್ಷೆಯ ವರದಿ ಪಾಸಿಟಿವ್ ಬಂದಿದೆಯಂತೆ. ಶ್ರೀಗಳ ಉಗುರು, ಕೂದಲು, ರಕ್ತದ ಮಾದರಿ ಸಂಗ್ರಹ, ಕೂದಲು ಹಾಗೂ ರಕ್ತದ ಮಾದರಿ ಸಂಗ್ರಹಿಸಿದ FSL ರವಾನಿಸಲಾಗಿರುವಂಥದ್ದು. ಪುರುಷತ್ವ ಪರೀಕ್ಷೆಯಲ್ಲಿ ಶ್ರೀಗಳಿಗೆ ಪಾಸಿಟಿವ್ ಅನ್ನುವಂತಹ ರಿಪೋರ್ಟ್ ಬಂದಿದೆ. ಜೊತೆಗೆ ಶ್ರೀಗಳ ಉಗುರು, ಕೂದಲು, ರಕ್ತದ ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಈ ಸಂಗ್ರಹಿಸಿದ ಮಾದರಿಯನ್ನ FSLಗೆ ರವಾನಿಸಲಾಗಿದೆ. ತಾತ್ಕಾಲಿಕ ವರದಿ ಸಲ್ಲಿಸಿದ್ದಾರೆ ಸದ್ಯ ವೈದ್ಯರು. FSL ವರದಿಯ ನಂತರ ಅಂತಿಮ ವೈದ್ಯಕೀಯ ವರದಿ ಸಲ್ಲಿಕೆಯಾಗತ್ತೆ. FSL ವರದಿಯ ನಂತರ ಅಂತಿಮ ವೈದ್ಯಕೀಯ ವರದಿ ಸಲ್ಲಿಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಿಲ್ಲಾಸ್ಪತ್ರೆಯ ಮೂಲಗಳಿಂದ ಬಂದಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಶ್ರೀಗಳ ಪುರುಷತ್ವ ಪರೀಕ್ಷೆಯನ್ನ ನಡೆಸಲಾಗಿರುವಂಥದ್ದು, ಆ ವರದಿ ಏನನ್ನ ಹೇಳ್ತಾ ಇದೆ? ವೈದ್ಯರು ಈಗ ತಾತ್ಕಾಲಿಕ ವರದಿಯನ್ನೇನು ಸಲ್ಲಿಸಿದ್ದಾರೆ, ಅದರ ಕಂಪ್ಲೀಟ್ ರಿಪೋರ್ಟ್ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಹೇಗೆ ಖಂಡಿತ ವಿಣ, ಅಂದ್ರೆ ನಿನ್ನೆ ಮುರುಘಾಶ್ರೀರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವ್ರನ್ನ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ತಮ್ಮ ವಶಕ್ಕೆ ಬೇಕು ಅಂತೇಳಿ 5 ದಿನಗಳ ಕಾಲ ಅವಕಾಶವನ್ನ ಕೇಳ್ತಾರೆ. ಆದ್ರೆ ಕೋರ್ಟ್ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಮಾಡಿರುವಂತದ್ದು. ಅದಾದ ನಂತರ ಕಸ್ಟಡಿಗೆ ಪಡ್ಕೊಂಡ ನಂತರ ಅವರು ಸಂಜೆ 5 ಗಂಟೆ ಸುಮಾರಿಗೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ವೈದ್ಯಕೀಯ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವರ ಪೊಟೆನ್ಸಿ ಟೆಸ್ಟ್ ನಡೆದಿದೆ ಅನ್ನುವಂಥದ್ದು, ಪುರುಷತ್ವ ಪರೀಕ್ಷೆ ಕೂಡ ನಡೆದಿದೆ ಅನ್ನುವಂಥದ್ದು. ಆದ್ರೆ ಪುರುಷತ್ವ ಪರೀಕ್ಷೆಯ ಜೊತೆಗೆ ಅವರಿಗೆ ರಕ್ತದ ಮಾದರಿ, ಉಗುರು, ಕೂದಲು ಸೇರಿದಂತೆ ಒಂದಿಷ್ಟು ಏನು ಮೆಡಿಕಲಿ ವೆರಿ ನೀಡೆಡ್ ಏನು ಸ್ಯಾಂಪಲ್ ಗಳಿದೆ, ಆ ಎಲ್ಲ ಸ್ಯಾಂಪಲ್ ಗಳನ್ನು ಕೂಡ ವೈದ್ಯರು ಪಡೆದಿದ್ದಾರೆ ಅನ್ನುವಂಥದ್ದು. ಮತ್ತೆ ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಾವಿಜನಲ್ ರಿಪೋರ್ಟ್ ಅಂದ್ರೆ ತಾತ್ಕಾಲಿಕವಾಗಿ ಅಂದ್ರೆ ಅವ್ರ ಮೇಲ್ನೋಟಕ್ಕೆ ಪುರುಷತ್ವ ಕಂಡು ಬರ್ತಾ ಇದ್ದಾರೆ ಅನ್ನೋದನ್ನು ಪ್ರಾವಿಜನ್ ರಿಪೋರ್ಟ್ ಅನ್ನ ಪೊಲೀಸರಿಗೆ ಕೊಟ್ಟಿರುವಂತದ್ದು. ಆದ್ರೆ ಪಡೆದಂತ ಎಲ್ಲ ಮಾದರಿಗಳನ್ನ FSL ಗೆ ಕಳಿಸಲಾಗುತ್ತೆ. FSL ವರದಿ ಬಂದ ನಂತರವಷ್ಟೇ ಒಂದು ಕ್ಲಾರಿಟಿ ಸಿಗಬೇಕಾಗಿರುವಂತದ್ದು. ಆದ್ರೆ ನಮಗೆ ಸಿಗ್ತಾವಂತ ಮಾಹಿತಿ ಪ್ರಕಾರ ಪ್ರಾವಿಜನಲ್ ರಿಪೋರ್ಟ್ ಅಲ್ಲಿ ಏನೋ ಸ್ವಾಮಿಗಳು ಅಂದ್ರೆ ಪುರುಷತ್ವ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಿದೆ ಅನ್ನುವಂತ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಅದರಲ್ಲೂ ಪೋಕ್ಸೋ ಪ್ರಕರಣದಲ್ಲಿ ಏನಾದ್ರು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಕೋರ್ಟ್ ಆಗ್ಲಿ ಮತ್ತೆ ತನಿಖೆ ಮಾಡುವಂತ ಪೊಲೀಸ್ ಅಧಿಕಾರಿಗಳು. ಪೊಟೆನ್ಸಿ ಟೆಸ್ಟ್ ಅತ್ಯಂತ ಅಗತ್ಯ ಮಾಡಿಸಲೇಬೇಕಾಗಿರುವಂತದ್ದು. ಹಾಗಾಗಿ ತಮ್ಮ ಕಸ್ಟಡಿಗೆ ಪಡೆದ ತಕ್ಷಣ ಫಸ್ಟ್ ಕೋರ್ಟ್ ಮುಂದೆ ಅಂದ್ರೆ ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಆ ಒಂದು ಟೆಸ್ಟ್ ಅನ್ನ ಮಾಡಿಸಿದ್ದಾರೆ. ಹಾಗಾಗಿ ನಿನ್ನೆ 5 ಗಂಟೆಗೆ ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋದ್ರು, ರಾತ್ರಿ 8 ಗಂಟೆವರೆಗೂ ಕೂಡ ಅವ್ರನ್ನ 3 ಗಂಟೆಗಳ ಕಾಲ ಜಿಲ್ಲಾಸ್ಪತ್ರೆ ಇಡಲಾಗುತ್ತೆ. ಹಾಗಾಗಿ ಈ ಒಂದು ಎಲ್ಲ ಅಂದ್ರೆ ವೆರಿ ನೀಡೆಡ್ ಎಕ್ಸಾಮಿನೇಷನ್ಸ್ ಮತ್ತೆ ಈ ಒಂದು ಸ್ಯಾಂಪಲ್ ಗಳನ್ನ ಪಡೀಲಿಕ್ಕೋಸ್ಕರನೇ 3 ಗಂಟೆಗಳ ಕಾಲ ಸಮಯ ಆಯ್ತು ಅನ್ನುವಂಥದ್ದು. ಹಾಗಾಗಿ ವೈದ್ಯರೇನಿದ್ದಾರೆ, ಆರೋಪಿಯನ್ನ ಎಕ್ಸಾಮಿನ್ ಮಾಡಿದರೆ, ಒಂದು ಕಡೆ ಅವ್ರನ್ನ ಪೊಲೀಸ್ ವಿಚಾರಣೆ ನಡೆಸಲಿಕ್ಕೆ ಅವರು ಫಿಟ್ ಇದ್ದಾರಾ ಅನ್ನುವಂಥದ್ದು. ಯಾಕೆಂದ್ರೆ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಅವ್ರ ಪ್ರಶ್ನೆಗಳನ್ನು ಕೇಳುವಂತದ್ದಾಗ್ಲಿ ಮತ್ತೆ ಅವರ ಕಸ್ಟಡಿಯಲ್ಲಿ 24 ಗಂಟೆ ಅಂದ್ರೆ ದಿನದ 24 ಗಂಟೆ ಅವ್ರ ಮುಂದೆ ಅವ್ರ ಜೊತೆ ಇರಬೇಕಾದ್ರೆ ಅವ್ರು ಫಿಟಿಕಲಿ ಫಿಟ್ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ಒಂದ್ ಕಡೆ ಗಮನಿಸಬೇಕಾಗುತ್ತೆ. ಹಾಗೆ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಅಂದ್ರೆ ಆರೋಪಿ ಅಂದ್ರೆ ಅತ್ಯಾಚಾರವನ್ನ ಮಾಡುವಂತ ಒಂದು ಸಾಮರ್ಥ್ಯ ಆತನಿಗೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಫಸ್ಟ್ ಪರೀಕ್ಷೆ ಮಾಡಬೇಕಾಗುತ್ತೆ. ಆಗ ಪರೀಕ್ಷೆ ನಡೆದಿದೆ ಅಂದ್ರೆ ಮೊದಲ ಪ್ರಾವಿಜನ್ ರಿಪೋರ್ಟ್ ಅಲ್ಲಿ ಅವರು ಪುರುಷತ್ವ ಪರೀಕ್ಷೆಯಲ್ಲಿ ಪಾಸಿಟಿವ್ ಇದೆ ಅನ್ನುವಂಥದ್ದು ಮತ್ತೆ FSL ರಿಪೋರ್ಟ್ ಬಂದ ನಂತರ ಒಂದು ಈ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅನ್ನುವಂಥದ್ದನ್ನ ಮೂಲಗಳು ಹೇಳ್ತಾ ಇರುವಂತಹದ್ದು. ವಿಣ, ರಮೇಶ್, ಸಾಮಾನ್ಯವಾಗಿ ಇಂತಹ ಕೇಸ್ ನಲ್ಲಿ ಅಂತಂದ್ರೆ ತನಿಖಾ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಮೆಡಿಕಲ್ ರಿಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ, ಅದರ ಮಹತ್ವದ ಬಗ್ಗೆ ಹೇಳೋದಾದ್ರೆ? ಖಂಡಿತ ವಿಣ, ಅಂದ್ರೆ
ರೇಪ್ ಕೇಸ್ಗಳಲ್ಲಿ ಆರೋಪಿಯ ಪೊಟೆನ್ಸಿ ಟೆಸ್ಟ್ ಅತ್ಯಂತ ಮಹತ್ವ ಪಡೆಯುತ್ತದೆ ಯಾಕೆಂದ್ರೆ ಒಂದ ವೇಳೆ ಆತ ಏನಾದರೂ ಸೆಕ್ಷುವಲ್ ರಿಲೇಶನ್ಶಿಪ್ ಅನ್ನು ಅಂದ್ರೆ ಲೈಂಗಿಕವಾಗಿ ಕ್ರಿಯೆಗೆ ಆತ ಏನೋ ಸಾಮರ್ಥ್ಯ ಇಲ್ಲ ಅನ್ನುವಂತದ್ದಾದ್ರೆ ಆ ಆರೋಪ ಏನಿದೆ ಅದು ಆರೋಪ ಸುಳ್ಳು ಅನ್ನುವಂತದ್ದಾಗುತ್ತೆ ಅದಕ್ಕಿಂತ ಮೊದಲು ಆತ ಏನೋ ಸೆಕ್ಷುವಲ್ ರಿಲೇಶನ್ಶಿಪ್ ಅನ್ನು ಮಾಡಲಿಕ್ಕೆ ಅಥವಾ ಆತ ಪೋಂದ್ರೆ ಸಾಮರ್ಥ್ಯ ಇದಾನೆ ಅನ್ನುವಂತದ್ದನ್ನ ಒಂದು ಮೆಡಿಕಲಿ ಪ್ರೂವ್ ಮಾಡಬೇಕಾಗುತ್ತೆ ಕೋರ್ಟ್ ನಾಳೆ ದಿನ ಏನೋ ವಿಚಾರಣೆ ಬಂದ ಸಂದರ್ಭದಲ್ಲಿ ಅಥವಾ ಪ್ರಾಸಿಕ್ಯೂಷನ್ ಬಂದ ಸಂದರ್ಭದಲ್ಲಿ ಆ ವ್ಯಕ್ತಿ ಸಾಮರ್ಥ್ಯ ಇದಾನ ಇಲ್ವಾ ಅನ್ನುವಂತದ್ದು ಯಾಕೆಂದ್ರೆ ಆತ ಈ ಪ್ರಕರಣದಲ್ಲಿ ನೋಡಿದ್ರೆ ಅವರು ಸನ್ಯಾಸಿ ಅಂದ್ರೆ ಸನ್ಯಾಸಿ ದೀಕ್ಷವನ್ನ ಪಡೆದು ಒಂದು ಮಠದ ಪೀಠಾಧಿಪತಿ ಆಗಿರುವಂತದ್ದು ಅವರು ಸಾಮಾನ್ಯವಾಗಿ ಅವರು ಯಾವ ರೀತಿ ಅಂತ ಇಡೀ ಜೀವನದಲ್ಲಿ ಈ ರೀತಿಯಾದಂತ ಏನೋ ಕ್ರಿಯೆಗಳನ್ನು ಮಾಡಿರೋದಿಲ್ಲ ಅನ್ನುವಂತ ಒಂದು ಪ್ರತೀತಿ ಇರ್ತದೆ ಅಥವಾ ಆ ಒಂದು ಅಂದ್ರೆ ತಿಳ್ಕೊಂಡಿರ್ತಾರೆ ಇಡೀ ಸಮಾಜ ಹಾಗಾಗಿ ಆ ಸಂದರ್ಭದಲ್ಲಿ ಕೋರ್ಟ್ ಮೊದಲು ಕೇಳುವಂತದ್ದು ಆತ ಪೊಟೆನ್ಸಿ ಅಂದ್ರೆ ಪೊಟೆಂಟ್ ಆಗಿದಾನ ಅನ್ನುವಂತದ್ದು ಸಾಮರ್ಥ್ಯ ಇದೆಯಾ ಅನ್ನುವಂತದ್ದು ಪ್ರಮುಖವಾಗಿ ಹೇಳ್ತಾ ಹಾಗಾಗಿ ತನಿಖಾ ಅಧಿಕಾರಿಗಳು ಅದನ್ನ ಆನ್ ರೆಕಾರ್ಡ್ ವೈದ್ಯರ ಮೂಲಕ ವರದಿಯನ್ನು ಪಡೆಕೊಂಡು ಆ ನಂತರ ಮುಂದಿನ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಮೊಟ್ಟ ಮೊದಲು ಪೈಸಿಗೆ ಪಡೆದಂತ ಮಾಡಿದಂತ ಪೊಲೀಸರು ಮಾಡಿದ್ದೆ ಅವರ ಪೊಟೆನ್ಸಿ ಟೆಸ್ಟ್ ಮಾಡುವಂತದ್ದು ಒಂದು ಪ್ರಾವಿಷನ್ ರಿಪೋರ್ಟ್ ಕೊಡ್ತಾರೆ ಆರಂಭದಲ್ಲಿ ಆ ಪ್ರಾವಿಷನ್ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ನಮಗೆ ಒಂದಷ್ಟು ಖಚಿತವಾದ ಮೂಲಗಳು ಹೇಳ್ತಾ ಇರುವಂತ ಪ್ರಕಾರ ಆ ಪಾಸಿಟಿವ್ ಬಂದಿದೆ ಅನ್ನುವಂತದ್ದು ಅದರ ಜೊತೆಗೆ ಏಕೆಂದ್ರೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಅಂದ್ರೆ ಯಾರಿಗೆ ಯಾವ ಸಂತ್ರಸ್ತೆ ಮೇಲೆ ಅವರು ಆ ದೌರ್ಜನ್ಯ ಮಾಡಿದ್ದಾರೆ ರಮೇಶ ಮುಂದಿನ ಹಂತದಲ್ಲಿ ಮತ್ತಷ್ಟು ಅಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿಯನ್ನ ಪಡಿತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.